ರಣಭೀಕರ ಮಳೆ ಪ್ರವಾಹಕ್ಕೆ ಉತ್ತರ ಕರ್ನಾಟಕದ ಜನ ತತ್ತರಿಸಿ ಹೋಗಿದ್ದಾರೆ ಆದರೆ ಪ್ರವಾಹ ಪೀಡಿತ ಪ್ರದೇಶಗಳತ್ತ ಸಚಿವರ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ ಜಿಲ್ಲಾ ಉಸ್ತುವಾರಿ ಸಚಿವರು ತಾವು ಉಸ್ತುವಾರಿ ವಹಿಸಿಕೊಂಡಂತ ಜಿಲ್ಲೆಗಳಿಗೆ ತೆರಳಬೇಕಿತ್ತು ಆದರೆ ಬೆಂಗಳೂರಲ್ಲೇ ಠಿಕಾಣಿ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಶಂಕರ್ ವಿರುದ್ಧ ಈಗ ಜನ ಆಕ್ರೋಶ ಜಿಲ್ಲಾ ಕೇಂದ್ರದಲ್ಲಿ ಖಾಸಗಿ ಕಾರ್ಯಕ್ರಮದಲ್ಲಿ ಶಂಕರ್ ಭಾಗಿ ಜಿಲ್ಲಾ ಕೇಂದ್ರದಲ್ಲಿ ಇದ್ದರು ಸಂತ್ರಸ್ತರ ಅಳಲು ಆಲಿಸ್ತಾ ಇಲ್ಲ ಶಂಕರ್ ಯಾದಗಿರಿಯಿಂದ ಹೈದರಾಬಾದ್ ತೆರಳಿದ್ದಾರೆ ಆರ್ ಶಂಕರ್ ಸಂತ್ರಸ್ತರ ನೋವಿಗೆ ಸ್ಪಂದಿಸದ ಉಸ್ತುವಾರಿ ಸಚಿವರ ವಿರುದ್ಧ ಈಗ ಜನ ಸಿಟ್ಟಾಗಿದ್ದಾರೆ ಜಿಲ್ಲಾ ಕೇಂದ್ರದಲ್ಲೇ ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗದಕ್ಕೆ ಬರ್ತಾರೆ ಆದರೆ ಮಳೆಗೆ ಜನ ತತ್ತರಿಸಿ ಹೋಗಿದ್ರೆ ನಿರ್ಲಕ್ಷ್ಯ ತೋರ್ತಿದೆ ನಾನು ಕುರ್ಚಿ ನೀ ಕುರ್ಚಿ ಅಂತಾರೆ ಸಿಎಂ ಕುರ್ಚಿಯಾಗಿ ಬಡದಾಡ್ತಿದ್ದಾರೆ ಅದರನ್ನು ಮಠಾಧೀಶರನ್ನು ಇದ್ರಾಗ ಸ್ವಲ್ಪ ಇದು ಮಾಡ್ಕತ್ತಾರೆ ಯಾಕಂದ್ರೆ ಬರೀ ಇಂಥ ರೈತರುಗಳು ಕೇಳಕ್ಕೆ ಅವ್ರನ್ನ ರೆಡಿಲ್ರಿ ಬರೀ ಸಿಎಂ ತೆಗಿಯಕ್ಕಷ್ಟೇ ಬಡದಾಡ್ತಾರೆ ಅಂತ ಎಲ್ಲ ರೈತರುಗಳು ಕೇಳಬೇಕು ಅವರು ಸ್ವಾಮಿ ಅವ್ರನ್ನ ಬಂದು ಉಸ್ತುವಾರಿ ಮಿನಿಸ್ಟರ್ ಅವ್ರು ಏನು ಬಂದು ಯಾತಗಿರಿ ಕೊಡ್ತಾರೆ ಓದ್ರಿಲ್ಲ ರೈತರು ಯಾರನ್ನು ಬಂದು ಕೇಳ್ತಾರೆ ರೀ ಇಂಥ ವರಷ್ಟು ಗೌರ್ಮೆಂಟ್ ಎಲ್ಲಿ ನೋಡ್ರಿ ಅಂತ ವರಷ್ಟು ಎಲ್ಲಿ ನೋಡಿಲ್ಲ ಅವು ಏನಾಗಿದ್ರಿ ಎಲ್ಲ ರೈತರು ಸತ್ತೋಕತ್ತಿರಿ ಎಲ್ಲ ಪರಿಹಾರ ಏನಿಲ್ಲ ರೀ ಆದರ್ಶನ ಪರಿಹಾರನೇ ಇವರು ಇನ್ನೂ ಕೊಟ್ಟಿಲ್ಲ ಓದರ್ಸ ಮುನ್ನೂರು ರೂಪಾಯಿ ಕೊಟ್ಟರೆ ಪರಿಹಾರ ಎಲ್ಲಿ ಆತ್ರಿ ಲಕ್ಷಾನ್ ಗಟ್ಟಲೆ ಹಾಕಿ ಅದೇ ಚೀವ್ ನಾವು ಆದ್ರೆ ಇಂಥ ಎಮ್ ಎಲ್ ಆರ್ ನೋಡಿಲ್ಲ ಇಂಥ ಗೌರ್ಮೆಂಟ್ ನೋಡಿಲ್ಲ ಅವೆಲ್ಲಿ ಎಲ್ಲಿ ಬರ್ತಾರ್ರಿ ಯಾದಗಿರಿ ಬಂದ್ರೆ ಏನಾದ್ರೆ ಇಲ್ಲಿ ರೈತರು ಬಂದು ಗೋಳ್ಕೊಳ್ಬೇಕು ಅಲ್ಲೇ ಐವಾಗ ಶರ್ಟ್ ಶರ್ಟ್ನ ಕುಂತು ಮೀಟಿಂಗ್ ಮಾಡಿದ್ರೆ ಏನಾಯ್ತು ಎಲ್ಲ ಆಫೀಸಿನ ಕುಂತವ್ರೆ ಎದಕ್ಕನ್ನು ಬರ್ತಾನ್ರಿ ಅದು ಸ್ಥಳ ಪರಿಶೀಲನೆ ಮಾಡ್ಬೇಕ್ರಿ ರೈತರಿಗೆ ಅದು ಕೊಡ್ಬೇಕ್ರಿ ಪರಿಹಾರ ಕೊಡ್ಬೇಕು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.